ತಮ್ಮ ಸುಮಧುರ ಅಭಿನಯದ ಮೂಲಕ ಡಾಕ್ಟರ್ ವಿಷ್ಣುವರ್ಧನ್ ಅವರಂತಹ ದಿಗ್ಗಜ ನಟರೊಂದಿಗೆ ನಟಿಸಿ ಆಗಿನ ಕಾಲದಲ್ಲಿ ಬಹು ಬೇಡಿಕೆಯನ್ನು ಗಿಟ್ಟಿಸಿಕೊಂಡಿದ್ದಂತಹ ಸಾಕಷ್ಟು ನಟಿಯರಲ್ಲಿ ನಟಿ ಸಿತಾರಾ ಅವರು ಅಗ್ರಸ್ಥಾನದಲ್ಲಿ ನಿಲ್ಲುತ್ತಾರೆ ಎಂದರೆ ತಪ್ಪಾಗಲ್ಲ. ವಿಷ್ಣುವರ್ಧನ್ ಹಾಗೂ ನಟಿ ಸಿತಾರಾ ಜೋಡಿ ತೆರೆಯ ಮೇಲೆ ಮಾಡಿದ್ದಂತಹ ಮೋಡಿಯನ್ನು ಅಭಿಮಾನಿಗಳು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಹೀಗೆ ತಮ್ಮ ಅದ್ಭುತ ಅಭಿನಯ ಹಾಗೂ ಮುಗ್ಧ ಸೌಂದರ್ಯದ ಮೂಲಕವೇ ಆಗಿನ ಸಿನಿಪ್ರೇಕ್ಷಕರ ಕನಸಿನ ರಾಣಿ ಆಗಿದ್ದಂತಹ ಸಿತಾರಾ ಅವರು ಕಾಲಕ್ರಮೇಣ ಅವಕಾಶಗಳಿಂದ ವಂಚಿತರಾಗಿ ಸಿನಿಮಾದಿಂದ ಸ್ವಲ್ಪ ದೂರ ಉಳಿದು ಬಿಡುತ್ತಾರೆ. ನಟಿ ಸಿತಾರಾ ಅವರು ಇತರೆ ನಟಿಯರಂತೆ ಮದುವೆಯಾಗಿ ಸುಖ ಜೀವನ ನಡೆಸುತ್ತಿದ್ದಾರಾ ಎಂಬುದನ್ನು ನೋಡುವುದಾದರೆ ನಟಿ ಸಿತಾರಾ ಅವರಿಗೆ ಈಗಾಗಲೇ ಹತ್ತಿರ 50 ವರ್ಷ ಆದರೂ ಕೂಡ ಮದುವೆಯಾಗಿಲ್ಲ. ಇದಕ್ಕೆ ಮುಖ್ಯ ಕಾರಣ ನಟಿ ಸಿತಾರಾರವರಿಗೆ ಆ ಒಬ್ಬ ವ್ಯಕ್ತಿಯ ಮೇಲೆ ಇದ್ದಂತಹ ಅಗಾಧವಾದ ಪ್ರೀತಿ. ಅಷ್ಟಕ್ಕೂ ಆತ ಯಾರು ಎಂಬ ಮಾಹಿತಿಯನ್ನು ಮುಂದೆ ನೋಡೋಣ ಬನ್ನಿ. 90ರ ದಶಕದಲ್ಲಿ ತೆರೆ ಕಂಡಂತಹ ಸಾಕಷ್ಟು ಕೌಟುಂಬಿಕ ಸಿನಿಮಾಗಳಲ್ಲಿ ನಟಿಸುವ ಮೂಲಕ ಭಾರೀ ಜನಪ್ರಿಯತೆಯನ್ನು ಪಡೆದುಕೊಂಡಿದ್ದಂತಹ ನಟಿ ಸಿತಾರಾ ಅವರು ತಮ್ಮ ಆತ್ಮೀಯ ಸ್ನೇಹಿತ ಮುರುಳಿ ಎಂಬುವರನ್ನು ಪ್ರೀತಿಸುತ್ತಿರುತ್ತಾರೆ. ಆದರೆ ಅದೇ ಸಮಯದಲ್ಲಿ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಸಿತಾರಾ ಅವರ ಮನಸ್ಸಿಗೆ ನೋವಾಗುವಂತೆ ನಡೆದುಕೊಳ್ಳುತ್ತಾರೆ. ಈ ಒಂದು ನೋವಿನಿಂದ ಹೊರಬರುವ ಸಂದರ್ಭದಲ್ಲಿ ಅವರು ತಮ್ಮ ತಂದೆಯನ್ನು ಕಳೆದುಕೊಳ್ಳಬೇಕಾದಂತಹ ಪ್ರಸಂಗ ಎದುರಾಗುತ್ತದೆ. ಹೌದು, ಸಿತಾರಾ ತಂದೆ ಪರಮೇಶ್ವರನ್ ನಾಯರ್ ಅವರು ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದರು. ತಂದೆಯ ಅಕಾಲಿಕ ಮರಣ ಸಿತಾರಾ ಅವರ ಮನಸ್ಸನ್ನು ಇನ್ನಷ್ಟು ನೋವಿನ ಛಾಯೆಯೊಳಗೆ ದೂಡಿಬಿಡುತ್ತದೆ. ಅವರು ಯಾವುದೇ ವೈಯಕ್ತಿಕ ಜೀವನಗಳ ಹಾಗೂ ವೈಯಕ್ತಿಕ ಪ್ರೀತಿಯ ಸಹವಾಸವೇ ಬೇಡ ಎಂದು ಒಬ್ಬಂಟಿಯಾಗಿ ಜೀವನ ನಡೆಸುತ್ತಿದ್ದಾರೆ. ಸಹಜವಾಗಿ ನಟಿಯರು ಸಿನಿಮಾ ರಂಗದಲ್ಲಿ ಯಶಸ್ಸನ್ನು ಕಂಡ ಹಾಗೆ ತಮ್ಮ ವೈಯಕ್ತಿಕ ಬದುಕಿನಲ್ಲಿ ಕಾಣುವುದಿಲ್ಲ ಎಂಬುದಕ್ಕೆ ನಟಿ ಸಿತಾರಾ ಅವರ ಜೀವನವೇ ಉದಾಹರಣೆ. ಈಗಲೂ ಕೂಡ ಸಣ್ಣ ಪುಟ್ಟ ಪಾತ್ರಗಳ ಮೂಲಕ ಅಭಿಮಾನಿಗಳನ್ನು ರಂಜಿಸುತ್ತಾ ಎಲ್ಲರ ಪ್ರೀತಿಗೆ ಪಾತ್ರರಾಗಿರುವ ಸಿತಾರಾ ಅವರು ಮುಂದಿನ ದಿನಗಳಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದಾರಾ ಎಂಬುದನ್ನು ಕಾದು ನೋಡಬೇಕಿದೆ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ಮಸ್ತ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.